ಸ್ವಾಮಿ ರಾಮಾನುಜರ 103ನೇ ತಿರುನಕ್ಷತ್ರ ಮಹೋತ್ಸವವನ್ನು ಈ ವರ್ಷ ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಆಚರಣೆ ಮಾಡುವಂತಹ ಸಂದರ್ಭ ಒದಗಿ ಬಂದ್ಬಿಟ್ಟಿದೆ. ಇಡೀ ವಿಶ್ವದ ಎಲ್ಲ ಕಡೆ ಕೊರೋನಾ ವ್ಯಾಪಿಸಿಬಿಟ್ಟು ಎಲ್ಲ ಕಾರ್ಯಕ್ರಮಗಳು ರದ್ದಾಗಿದೆ. ಜನರೆಲ್ಲ ಇದರಿಂದ ಬಹಳ ನೊಂದಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವ್ಯಾರೂ ಮನೆಯಿಂದ ಹೊರಗಡೆ ಬರುವಂಥ ಸ್ಥಿತಿಲಿಲ್ಲ. ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡುವಂಥ ಸ್ಥಿತಿಲಿ ನಾವಿಲ್ಲ. ಆದ್ದರಿಂದ ನಾನು ನಮ್ಮೆಲ್ಲ ಶಿಷ್ಯರು ಅಭಿಮಾನಿಗಳಿಗೆಲ್ಲ ನಾನು ಕೇಳ್ಕೊಳ್ತಾ ಇರೋದು, ನಾಳೆ ದಿವಸ ಸ್ವಾಮಿ ರಾಮಾನುಜರ ತಿರುನಕ್ಷೇತ್ರವನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ಏಕಾಂತವಾಗಿ ಆಚರಣೆ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಸ್ವಾಮಿ ರಾಮಾನುಜರ ಭಾವಚಿತ್ರ ಇರಬಹುದು, ವಿಗ್ರಹ ಇರಬಹುದು. ಸ್ವಾಮಿ ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕ ಮಾಡಿ ನಿಮಗೆ ಗೊತ್ತಿರುವಂಥ ಸ್ತೋತ್ರಗಳನ್ನೆಲ್ಲ ಹೇಳಿ ಸ್ವಾಮಿ ರಾಮಾನುಜರನ್ನು ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ಈ ಕೊರೋನಾ ದೂರ ಆಗಲಿ, ಇಡೀ ವಿಶ್ವಕ್ಕೆ ಒಳಿತಾಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಸ್ವಾಮಿ ರಾಮಾನುಜರು ಇಡೀ ವಿಶ್ವಕ್ಕೆ ಒಳಿತಾಗಲಿ ಅಂತ ಆಶಿಸಿದಂಥ ಆಚಾರ್ಯರು. ಆದ್ದರಿಂದ ನಾವು ಅವರ ಭಕ್ತರಾಗಿ, ಅವರ ಶಿಷ್ಯರಾಗಿ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಈ ತಿರುನಕ್ಷೇತ್ರವನ್ನು ಆಚರಣೆ ಮಾಡೋಣ. ನಿಮ್ಮ ಮನೆಯಲ್ಲಿರೋ ಎಲ್ಲರಿಗೂ ನನ್ನ ಪರಿಪೂರ್ಣವಾದಂಥ ಆಶೀರ್ವಾದ ನಿಮಗಿದೆ. ಈ ಎಲ್ಲ ಮುಗಿದ ಮೇಲೆ, ಈ ಕೊರೋನಾ ಎಲ್ಲ ಮುಗಿದು ದೇಶ ಒಂದು ಒಳ್ಳೆಯ ಸ್ಥಿತಿಗೆ ಬಂದಾಗ ನಾವು ಮತ್ತೆ ನಮ್ಮೆಲ್ಲ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸ್ವಾಮಿ ರಾಮಾನುಜರ ತಿರುನಕ್ಷೇತ್ರವನ್ನು ಎಲ್ಲ ಕಡೆ ಸಂಭ್ರಮದಿಂದ ಆಚರಣೆ ಮಾಡೋಣ. ಆದರೆ ಈಗ ಮಾತ್ರ ನಾನು ಪ್ರತಿನಿತ್ಯ ಹೇಳ್ತೀನಿ, ಸಂಯಮದಿಂದ, ಸಂಕಲ್ಪದಿಂದ, ಮಹಾವಿಶ್ವಾಸದಿಂದ ನಾವು ಇದನ್ನು ಎದುರಿಸೋಣ. ಸಂಯಮದಿಂದ ಇರಬೇಕು. ನಮಗೆ ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ ಹೇಳಿರೋ ರೀತಿ ನಾವು ಮನೆಯಿಂದ ಹೊರಗಡೆ ಬರದೆ ಮನೆ ಒಳಗಡೆನೇ ಇದ್ದುಕೊಂಡು ಸಂಕಲ್ಪವನ್ನು ಮಾಡಬೇಕು. ಎಂಥ ಸಂಕಲ್ಪವನ್ನು ಮಾಡಬೇಕು? ಇಡೀ ವಿಶ್ವಕ್ಕೆ ಒಳಿತಾಗಲಿ ಅನ್ನುವಂಥ ಸಂಕಲ್ಪವನ್ನು ಮಾಡಬೇಕು. ಮಹಾವಿಶ್ವಾಸವನ್ನು ಇಡಬೇಕು. ಭಗವಂತನಲ್ಲಿ, ಆಚಾರ್ಯರಲ್ಲಿ, ರಾಮಾನುಜರಲ್ಲಿ ಮಹಾವಿಶ್ವಾಸವನ್ನು ಇಡಬೇಕು. ಇದು ಮೂರು ಮಂತ್ರದ ರೀತಿಯಲ್ಲಿ ನಾವು ಇದನ್ನು ಅನುಸರಿಸಬೇಕು. ನಿಮ್ಮೆಲ್ಲರಿಗೂ ಒಳಿತಾಗಲಿ, ಕ್ಷೇಮದಿಂದ ಇದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾಳೆ ದಿವಸ ರಾತ್ರಿ 9:30 ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ 2 ಕನ್ನಡದ ಆವೃತ್ತಿಯಲ್ಲಿ 9:30-10 ನನ್ನ ಕಾರ್ಯಕ್ರಮ ಇದೆ, ನನ್ನ ಉಪನ್ಯಾಸ ಇದೆ. ಮರೀದೆ ಕೇಳಿ. ನಾಳೆ ದಿವಸ ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿದ್ದುಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಸಂಧ್ಯಾವನ್ನೆ ಮಾಡಿ, ಭಗವಂತನ ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ನಿಮಗೆ ಮನೆಯಲ್ಲಿ ಏನು ತೋಚುತ್ತೋ ಅದನ್ನು ಮಾಡಿ, ಆಚಾರ್ಯರಿಗೆ ನಿವೇದನ ಮಾಡಿ, ನೀವೆಲ್ಲ ಕ್ಷೇಮದಿಂದ ಆರೋಗ್ಯದಿಂದ ಇರಿ. ಅದೇ ಈ ವರ್ಷದ ತಿರುನಕ್ಷೇತ್ರದ ವಿಶೇಷ. ಈ ಕೊರೋನಾ ಎಲ್ಲ ಹೊರಟೋಗುತ್ತೆ ಶೀಘ್ರದಲ್ಲೇ, ಇದು ನಮ್ಮ ದೇಶದಿಂದ ವಿಶ್ವದಿಂದ ಹೊರಟೋಗುತ್ತೆ ಅನ್ನುವಂಥ ಮಹಾವಿಶ್ವಾಸ ನನ್ನದು. ಹೋದ ಮೇಲೆ ಮತ್ತೆ ನಾವು ಸ್ವಾಮಿ ರಾಮಾನುಜರ ತಿರುನಕ್ಷೇತ್ರವನ್ನು ಸಂಭ್ರಮದಿಂದ ಆಚರಿಸೋಣ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.